ಬೆಂಬಲ ಬೆಲೆ ನೀಡಲು ಆಗ್ರಹ. ಆಮ್ ಆದ್ಮಿ ಪಕ್ಷ ಚನ್ನಮ್ಮನ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಮುಖಂಡರಾದ ಚನ್ನಮ್ಮನ ಕಿತ್ತೂರು ತಹಶೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಪಂಜಾಬ್ ಮಾದರಿಯ ಹಾಗೆ ರೈತರು ಬೆಳೆದ ಕಬ್ಬಿಗೆ ಪ್ರತಿ ಟನ್ಗೆ 3,800 ರೂಪಾಯಿ ನೀಡಿರುವ ಬೆಲೆಯನ್ನು ನಮ್ಮ ಕರ್ನಾಟಕದ ರೈತರಿಗೂ ಸಹ ವೈಜ್ಞಾನಿಕ ಬೆಲೆ ನೀಡಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಆನಂದ್ ಹಂಪಣ್ಣನವರ್ ಚನ್ನಮ್ಮನ ವಿಧಾನಸಭಾ ಕ್ಷೇತ್ರದ ಸಂಯೋಜಕರು ಮಾತನಾಡಿ, ಪಂಜಾಬ್ನಲ್ಲಿ 9-10 ಇಳುವರಿ ಇರುವ ಪಂಜಾಬ್ ರಾಜ್ಯದಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಪ್ರತಿ ಟನ್ಗೆ 3,800 ರೂಪಾಯಿ ಬೆಲೆ ನಿಗದಿ ಮಾಡಿದೆ. ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ 12-16.9 ಇರುವ ರಾಜ್ಯದಲ್ಲಿ ಬೆಂಬಲ ಬೆಲೆ ನೀಡಬೇಕೆಂದು ಕಬ್ಬು ಹಿಡಿದು ವಿನೂತನ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರೈತಪರ ಹೋರಾಟಗಾರ ದಿವಂಗತ ಬಾಬಾಗೌಡ ಪಾಟೀಲ್ ಅವರ ಸುಪುತ್ರ ಈಶಪ್ರಭು ಪಾಟೀಲ್, ವಿಠಲ್ ಮಿರಾಜ್ಕರ್, ಪ್ರಧಾನ ಕಾರ್ಯದರ್ಶಿ ರಾಮನಗೌಡ ಪಾಟೀಲ್, ಸಂಘಟನಾ ಕಾರ್ಯದರ್ಶಿ ನಾಗನಗೌಡ ಪಾಟೀಲ್, ಜಂಟಿ ಕಾರ್ಯದರ್ಶಿ ರುದ್ರಪ್ಪ ಹುಣಸಿಕಟ್ಟಿ ಸೇರಿದಂತೆ ಯುವ ಅಧ್ಯಕ್ಷರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆಮ್ ಆದ್ಮಿ ಪಕ್ಷದಿಂದ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರಾ, ತಮ್ಮ ಹೋರಾಟಗಳು ಏನೇನು ಮಾಡ್ತಾ ಇದ್ದೀರಾ ಸರ್? ಸರ್, ಈಗ ಪಂಜಾಬ್ದೊಳಗೆ ನಮ್ಮ ಆಮ್ ಆದ್ಮಿ ಪಕ್ಷದ ಒಂದು ಭಗವಂತ ಮಾನ್ ಮುಖ್ಯಮಂತ್ರಿಯವರು ಏನು ಮಾಡಿದ್ದಾರೆ ಅಂತಂದರೆ, ಪ್ರತಿ ಟನ್ನಿಗೆ 3,800 ರೂಪಾಯಿ ಒಂದು ಬೆಲೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿ 9-10% ಇಳುವರಿ ಇರತಕ್ಕಂಥ ರಾಜ್ಯದಲ್ಲೇ 3,800 ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು 12-16% ಇಳುವರಿ ಬರ್ತಕ್ಕಂಥ ರಾಜ್ಯದಲ್ಲಿ ಕಡಿಮೆ ಬೆಲೆಯನ್ನು ಕೊಡ್ತಾ ಇದ್ದಾರೆ. ಇದನ್ನು ನಾವು ಸಂಪೂರ್ಣವಾಗಿ ನಮ್ಮ ಆಮ್ ಆದ್ಮಿ ಪಕ್ಷದಿಂದ ಇದನ್ನು ನಾವು ಖಂಡಿಸ್ತೇವೆ. ಕೂಡಲೇ ರಾಜ್ಯ ಸರ್ಕಾರದಲ್ಲಿ ಇರತಕ್ಕಂಥ ಸಕ್ಕರೆ ಸಚಿವರು, ಅದರ ಜೊತೆಗೆ ಏನು ಸಕ್ಕರೆ ಕಾರ್ಖಾನೆ ಎಲ್ಲ ಮಾಲೀಕರದಾರು ಕೂಡಲೇ ಎಚ್ಚೆತ್ತುಕೊಂಡು ಏನು ಪಂಜಾಬ್ ಮಾದರಿಯಲ್ಲಿ ಕೊಟ್ಟಂಥ ಒಂದು ಬೆಂಬಲ ಬೆಲೆಯನ್ನು ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಕರ್ನಾಟಕದ ಕಬ್ಬು ಬೆಳೀತಕ್ಕಂಥ ಎಲ್ಲ ರೈತರಿಗೂ ನಾವು ಅದೇ ಮಾದರಿಯಲ್ಲಿ ಬೆಲೆಯನ್ನು ಕೊಡಬೇಕಂತ ನಾವು ಆಮ್ ಆದ್ಮಿ ಪಕ್ಷದಿಂದ ನಾವು ಒತ್ತಾಯ ಮಾಡ್ತೀವಿ. ಮುಂದೇನು ಹೋರಾಟ ಸರ್? ಈಗ ಸರ್ಕಾರ, ರಾಜ್ಯ ಸರ್ಕಾರ ಏನಾದರೂ ಬೆಂಬಲ ಬೆಲೆ ಕೊಡಲಿಲ್ಲಪ್ಪ ಅಂತಂದರೆ, ನಾವು ಮುಂದಿನ ದಿನಗಳಲ್ಲಿ ನಾವು ಆಮ್ ಆದ್ಮಿ ಪಕ್ಷದಿಂದ ರಸ್ತೆಗಿಳಿದು ರೈತರೊಂದಿಗೆ ನಾವು ಬೀದಿಗಿಳಿದು ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಈ ಬೆಳಗಾವಿ ಜಿಲ್ಲೆ ತಮ್ಮ ಪಕ್ಷ ಉದರ ಸಂಘಟನೆ ಆಗ್ಬೋದು ಅಂತ ಏನಂತ ಹೇಳಿ? ಖಂಡಿತವಾಗ್ಲೂ ನಮ್ಮ ಬೆಳಗಾವಿ ಜಿಲ್ಲಾದಲ್ಲಿ ಪ್ರತಿಯೊಂದು ಮನೆ ಮನೆಗಳಲ್ಲಿ ಇವತ್ತು ಪ್ರತಿಯೊಂದು ಊರುಗಳಲ್ಲೂ ಸಹಿತ ನಮ್ಮ ಆಮ್ ಆದ್ಮಿ ಪಕ್ಷ ಹೆಂಗಾಗಿದೆಪ್ಪ ಅಂದ್ರೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಮ್ಮ ದಿವಂಗತ ಬಾಬಾಗೌಡ ಪಾಟೀಲ್ರವರು, ಅವರು ಸುಪುತ್ರರಾದಂತಹ ಅವರು ರೈತಪರ ಹೋರಾಟಗಾರರು, ಈಶಪ್ರಭು ಪಾಟೀಲ್ ಅವರು ಇವತ್ತು ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಬಂದು ಸಾಕಷ್ಟು ಅವರು ನಮಗೆ ಇವತ್ತು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಾವು ನಮ್ಮ ಎಲ್ಲ ಆಮ್ ಆದ್ಮಿ ಪಕ್ಷದಿಂದ ಅವರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅಲ್ಲ, ಬರು ಚುನಾವಣೆ ಕೂಡ ಪ್ರಬಲ ಮಾಡ್ಬೋದು ಅಂತ ನೀವು? ಖಂಡಿತವಾಗ್ಲೂ ಸರ್. ಈಗ ಪರ್ಯಾಯ ಅಂತಂದ್ರೆ ರಾಜ್ಯದೊಳಗೆ ಇಡೀ ಈಗ ನೋಡಿರ್ಬೋದು ನೀವು, ಗುಜರಾತ್ದೊಳಗೆ ಯಾವ ರೀತಿ ಒಂದು ಅಲೆ ಸೃಷ್ಟಿಯಾಗಿದೆಪ್ಪ ಅಂತಂದ್ರೆ, ಮುಂದೆ ಬರ್ತಕ್ಕಂಥ ಕರ್ನಾಟಕದಲ್ಲೂ ಸಹಿತ ಆಮ್ ಆದ್ಮಿ ಅಲೆ ಈ ಜಾಡೋವನ್ನು ತಗೊಂಡ್ಕೊಂಡು ಎಲ್ಲ ಭ್ರಷ್ಟ ಅಧಿಕಾರಿಗಳನ್ನು, ಭ್ರಷ್ಟ ರಾಜಕಾರಣಿಗಳನ್ನು ಹೊಡಗೋ ಸಂಬಂಧ ಎಲ್ಲ ರಾಜ್ಯದ ಜನತೆ ಇವತ್ತು ಒಂದುಗೂಡಿದ್ದಾರೆ. ಈ ಮೂರು ಪಕ್ಷಗಳನ್ನು ಇವತ್ತು ಜನ ಆ ಮೂರು ಪಕ್ಷಗಳ ಆಡಳಿತ ವ್ಯವಸ್ಥೆಯಿಂದ ಬೇಸತ್ತು ಹೋಗಿದ್ದಾರೆ. ಪರ್ಯಾಯವಾಗಿ ರಾಜಕೀಯ ವ್ಯವಸ್ಥೆ ಬದಲಾವಣೆಗಾಗಿ ಇವತ್ತು ಆಮ್ ಆದ್ಮಿ ಪಕ್ಷ ಅವಶ್ಯಕತೆಯಾಗಿದೆ. ಓಕೆ, ಥ್ಯಾಂಕ್ ಯು.